ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು ಆಗಸ್ಟ್ 22 ಮೈಸೂರಿನ ವಿನೋಬ ರಸ್ತೆಯಲ್ಲಿನ ಕರ್ನಾಟಕ ಕಲಾಮಂದಿರದ ಆವರಣದಲ್ಲಿ ಗುಂಡೂರಾವ್ ಅಭಿಮಾನಿಗಳ ಬಳಗದ ವತಿಯಿಂದ ಮಾಜಿ ಮುಖ್ಯಮಂತ್ರಿಗಳಾದ ಆರ್ ಗುಂಡೂರಾವ್ ಅವರ 30ನೇ ಪುಣ್ಯಸ್ಮರಣೆ ಅಂಗವಾಗಿ ಗುಂಡೂರಾವ್ ಒಂದು ನೆನಪು ಎಂಬ ಕಾರ್ಯಕ್ರಮವನ್ನು ನಡೆಸಲಾಯಿತು. ಆರ್ ಗುಂಡೂರಾವ್ ಅವರ ಕನಸಿನ ಕೂಸಾದ ಕಲಾಮಂದಿರದಲ್ಲಿ ಅವರ ಅಭಿಮಾನಿಗಳ ಬಳಗದ ವತಿಯಿಂದ ಗುಂಡೂರಾವ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಪುಣ್ಯಸ್ಮರಣೆಯನ್ನು ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮೈಸೂರು ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಆರ್ ಮೂರ್ತಿ, ಹಿರಿಯ ಸಮಾಜ ಸೇವಕರು ಹಾಗೂ ವಿಪ್ರ ಮುಖಂಡರಾದ ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿ, ಗುಂಡೂರಾವ್ ಅಭಿಮಾನಿ ಬಳಗದ ಅಧ್ಯಕ್ಷರಾದ ವಿನಯ್ ಕಣಗಾಲ್, ಕೆಪಿಸಿಸಿ ಸದಸ್ಯರಾದ ನಜರ್ಬಾದ್ ನಟರಾಜ್, ಕಾಂಗ್ರೆಸ್ ಮುಖಂಡರಾದ ಸಿಎಸ್ ರಘು, ಎನ್ಆರ್ ನಾಗೇಶ್, ಮೂಡಾದ ಮಾಜಿ ಸದಸ್ಯರಾದ ಲತಾ ಮೋಹನ್, ವಿಜಯಕುಮಾರ್, ರೈಲ್ವೆ ರಾಮಣ್ಣ, ಸುಬ್ಬಣ್ಣ, ಪವನ್ ಸಿದ್ದರಾಮ, ಎಸ್ಎನ್ ರಾಜೇಶ್, ರಾಕೇಶ್, ಪನೀಶ್, ಸುಚೀಂದ್ರ, ವಿದ್ಯಾ ಚಕ್ರಪಾಣಿ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇಂದು ನಾವು ಗುಂಡೂರಾಯರ ಅಭಿಮಾನಿ ಬಳಗದ ವತಿಯಿಂದ ಕರ್ನಾಟಕ ಕಂಡಂಥ ಧೀಮಂತ ನಾಯಕರಾಗಿದ್ದಂಥ ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಆದಂಥ ಆರ್ ಗುಂಡೂರಾವ್ ಅವರ ಸ್ಮರಣ ದಿನಾಚರಣೆ ಇವತ್ತು ಸರಳ ರೀತಿಯಲ್ಲಿ ಅದು ಅವರೇ ಅವರ ಕನಸಿನ ಕೂಸಾಗಿದ್ದಂಥ ಕಲಾಮಂದಿರದ ಮುಂಭಾಗದಲ್ಲಿ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಅವ್ರನ್ನ ಸ್ಮರಿಸ್ಕೋಬೇಕು. ನಾವು ಕರ್ನಾಟಕದ ಜನ ಅಲ್ಲ, ಮೈಸೂರಿನ ಜನ, ವಿಶೇಷವಾಗಿ ನಾವು ಅವ್ರನ್ನ ನೆನೆಸ್ಕೋಬೇಕು. ಕಾರಣ ಇಷ್ಟೇ, ದಸರಾ ಹಬ್ಬನ ನಾಡ ದಸರಾ ಆಗಿ ಮಾಡಿದ್ದು ಅವರೇ. ಕರ್ನಾಟಕ ಮೈಸೂರು ನಗರದಲ್ಲಿ ಕಲಾಮಂದಿರವನ್ನು ಕಟ್ಟಿದವರು ಅವರೇ, ಕ್ರೀಡಾಂಗಣ ಕಟ್ಟಿದವರು ಅವರೇ, ಮತ್ತು ವಸ್ತು ಪ್ರದರ್ಶನ ಪ್ರಾಧಿಕಾರವನ್ನು ಮಾಡಿ ಅದು ಖಾಸಗಿಯವರ ಹತ್ರ ಇದ್ದದನ್ನು ಪಡೆದು ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಅಂತ ಮಾಡಿ ಆ ವಸ್ತು ಪ್ರದರ್ಶನವನ್ನು ಶಾಶ್ವತ ವಸ್ತು ಪ್ರದರ್ಶನ ಮಾಡಬೇಕು ಅಂತೇಳಿ ಕನ್ನಡ ಕಾರಂಜಿಯನ್ನು ಕಟ್ಟಿದವರು ಅವರೇ. ಆದ್ದರಿಂದ ವಿಶೇಷವಾಗಿ ಮೈಸೂರು ನಗರದ ಬಗ್ಗೆ ಅವರಿಗೆ, ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರಿಗಿದ್ದಂಥ ಆಸಕ್ತಿ ಕನ್ನಡ ಸಮ್ಮೇಳನವನ್ನು, ವಿಶ್ವ ಕನ್ನಡ ಸಮ್ಮೇಳನ ಮೈಸೂರಿನಲ್ಲೇ ಮಾಡಬೇಕು ಅನ್ನೋದು ಅವರ ಆಸೆ ಇತ್ತು. ಅದೇ ದುರಾದೃಷ್ಟವಶಾತ್ ಅವರು ಮಾಡೋಕ್ಕಾಗಿಲ್ಲ. ಆದರೆ ಅವರು ಆ ಕನ್ನಡ ವಿಶ್ವ ಕನ್ನಡ ಸಮ್ಮೇಳನದ ಅಂಗವಾಗಿ ನಾವು ಇವತ್ತು ಕಲಾಮಂದಿರ ಕಟ್ಟಬೇಕು ಅಂತೇಳಿ ಕಟ್ಟಿದ್ದು, ಮತ್ತು ವಿಶೇಷವಾದಂಥ ಕೊಡುಗೆಗಳನ್ನು ಮೈಸೂರು ನಗರಕ್ಕೆ ಕೊಟ್ಟಂಥ ಧೀಮಂತ ಮುಖ್ಯಮಂತ್ರಿಗಳಾಗಿದ್ದಂಥ ಆರ್ ಗುಂಡೂರಾವ್ ಅವರನ್ನು ನಾವು ಇವತ್ತು ಸ್ಮರಣೆ ಮಾಡ್ತಾ ಇದ್ದೇವೆ. ಎಲ್ಲ ಅವರ ಅಭಿಮಾನಿ ಬಳಗ ಇವತ್ತು ಅವ್ರು ನೆನೆಸ್ಕೊಂಡು ಅವರು ಮಾಡಿದಂಥ ಕೆಲಸವನ್ನು ನಾವು ಜನರಿಗೆ ತಿಳಿಸುವಂಥ, ತಮ್ಮ ಮೂಲಕ ಸಾರ್ವಜನಿಕರಿಗೆ ತಿಳಿಸುವಂಥ ಕೆಲಸವನ್ನು ಈ ದಿನ ನಾವು ಮಾಡ್ತಾ ಇದ್ದೇವೆ. ಮತ್ತು ಏನು, ನಾವು ಇಲ್ಲಿ ಒಂದು ಭವ್ಯವಾದ ಕಲಾಮಂದಿರದ ಎದುರಿಗೆ ಸೇರಿದ್ದೀವಿ. ಅದು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾಗಿದ್ದ, ಧೀಮಂತ ರಾಜಕಾರಣಿಗಳು, ಕಟ್ಟ ಕಾಂಗ್ರೆಸ್ ನಾಯಕಗಳಾಗಿದ್ದಂಥ ಆರ್ ಗುಂಡೂರಾಯರ ಪುಣ್ಯ ಸ್ಮರಣೆಯ ದಿವಸ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಈಗಾಗಲೇ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಶ್ರೀ ಮೂರ್ತಿಯವರು ಹೇಳಿದ್ರು, ಅಷ್ಟು ಸತ್ಯವಾದ ಮಾತೆ. ಜೊತೆಗೆ ನಾವು ಆಗಿಂದ ಆಗ್ರಹ ಪಡಿಸ್ತಾನೆ ಇದ್ದೀವಿ, ಏನು ಅವರ ಕನಸಿನ ಕೂಸು ಈ ಕಲಾ ಮಂದಿರ, ಇಲ್ಲಿ ಅವರ ಒಂದು ಸ್ಟ್ಯಾಚು ಪ್ರತಿಮೆ ಅನಾವರಣ ಆಗಬೇಕು, ಮತ್ತು ಈ ಕಲಾಮಂದಿರಕ್ಕೆ ಅವರ ನೆನಪು ಹೆಸರು ನಾಮಕರಣ ಮಾಡಬೇಕು ಅಂತ ನಾವು ಆಗಿಂದ ಆಗ್ರಹ ಮಾಡ್ತಾನೆ ಇದ್ದೀವಿ. ಅದು ಶೀಘ್ರವಾಗಿ ಕೈಗೂಡಬೇಕು. ಜೊತೆಗೆ ಅವರು ಎಂತಹ ಅಂತಃಕರಣ ಹೊಂದಿದ್ರು ಅಂತ ಹೇಳಿದ್ರೆ, ಬಹಳ ಆವತ್ತಿನ ಕಾಲಕ್ಕೆ, ಅವರು ಮುಖ್ಯಮಂತ್ರಿಗಳಾಗಿದ್ದ ಕಾಲಕ್ಕೆ ಸುಮಾರು ಹೆಣ್ಣುಮಕ್ಕಳುಗಳು 35-40 ವರ್ಷಗಳಾಗಿದ್ದಂತಹ, ಅವರು ಇನ್ನೇನು ಪಾಪ ಅಬಲೆಯರು ಆಗಿದ್ದಂಥ ಕಾಲ, ಎಲ್ಲ ಅಂಟಮಂದಿರ ಒಂದು ಅವಲಂಬನೆ ಮಾಡಿಕೊಂಡಿದ್ದಂಥದ್ದು ಸಂದರ್ಭದಲ್ಲಿ ಅವ್ರಿಗೆಲ್ರಿಗೂ 40 ವರ್ಷ ವಯಸ್ಸಿನ ಮಿತಿಯನ್ನು ಏರಿಸಿ ಎಲ್ರಿಗೂ ಸರ್ಕಾರಿ ಕೆಲಸ ಸಿಗೋ ಥರ, ಟೀಚರ್ ಪೋಸ್ಟ್ಗಳಿರ್ಬೋದು ಇಂಥದ್ದು ಸಿಗೋ ಥರ ಮಾಡಿದಂಥದ್ದು ಇವತ್ತು ಅವ್ರನ್ನ ನೆನಪಿಸ್ಕೊಳ್ತಾರೆ. ಅವರಿಂದಾಗಿ ನಾವು ಇವತ್ತು ಸ್ವಾವಲಂಬನೆ ಇದು ಮಾಡಿದ್ದೀವಿ ಅಂತ ಹೇಳಿತ್ತು ಅನೇಕ ಹೆಣ್ಮಕ್ಳು. ಜೊತೆಗೆ ಅರ್ಚಕರುಗಳು ಎಲ್ಲ 12 ರೂಪಾಯಿ ವರ್ಷಕ್ಕೆ ಸಂಬಳ, ಈ ರೀತಿಯೆಲ್ಲ ಇತ್ತು. ಆವತ್ತು ಅದನ್ನು ಬಹಳ ಧೈರ್ಯದಿಂದ, ಅದ್ರ ಬಗ್ಗೆ ಅವ್ರಿಗೆ ದೂರುಗಳು ಬಂದಿದ್ರು ಸಹಿತ ಧೈರ್ಯವಾಗಿ ಆವತ್ತಿನ ಅರ್ಚಕರು, ಉಪಾಧಿವಂತರು ಅವ್ರಿಗೆಲ್ಲ ಸಂಬಳ ಹೆಚ್ಚಿಗೆ ಮಾಡಿ ಕಡೇ ಪಕ್ಷ ಅವರ ಒಂದು ದೈನಂದಿನ ಖರ್ಚಿಗೆ ಆಗಬೇಕು ಅಂತ ಹೇಳಿ ಏರಿಸಿದಂತಹ ಒಬ್ಬರು ಧೀಮಂತ ನಾಯಕರು. ನಾವು ಯಾವತ್ತೂ ಅವ್ರನ್ನ ಈ ವಿಷಯದಲ್ಲಿ ಸ್ಮರಿಸ್ಕೊಳ್ತೀವಿ. ಇಂದಿರಾ ಗಾಂಧಿಯವ್ರಿಗೂ ಸಹಿತ ತುಂಬ ಆಪ್ತರಾಗಿದ್ದಂಥವರು. ನಮ್ಮ ಕರ್ನಾಟಕದಲ್ಲಿ ಅನೇಕ, ಈಗಾಗಲೇ ನಮ್ಮ ಮೂರ್ತಿಯವರು ಹೇಳಿದಾಗೆ, ಅನೇಕ ಕಾರ್ಯಕ್ರಮಗಳನ್ನು ಬಹಳ ಧೈರ್ಯದಿಂದ ಮಾಡಿದಂಥವ್ರು, ಬಹಳ ಒಂಥರ ಸ್ಪೋರ್ಟಿವ್ ಮತ್ತು ಜಾವಿಯಲ್ ಮುಖ್ಯಮಂತ್ರಿಗಳು ಅಂತ ಹೇಳಿ ಹೆಸರು ಮಾಡಿದಂಥವ್ರು. ಅವರ ಒಂದು ಸ್ಮರಣೆಗೆ ಇವತ್ತು ಪ್ರಣಾಮಗಳನ್ನ ಅರಿಸ್ತಾ ಅವರ ಆಶಯಗಳನ್ನ ಎಲ್ಲರೂ ಈ ಕಾಂಗ್ರೆಸ್ ಪಕ್ಷ ಅದನ್ನು ಮುಂದುವರಿಸ್ಕೊಂಡು ಹೋಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವರ ಪ್ರತಿಮೆ ಇಲ್ಲಿ ಅನಾವರಣಗೊಳ್ಬೇಕು ಅಂತ ಮತ್ತೊಮ್ಮೆ ಆಗ್ರಹಿಸ್ತೀನಿ. ಮತ್ತೆ ಮುಂದಿನ ವಾರ್ತೆಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಶ್ರೀಗರಿ ವಾರ್ತೆಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ.
ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.